ಬೆಂಗಳೂರಿನಲ್ಲಿ ಆದಂಥ ಎಡವಟ್ಟು ಪುಣೆಯಲ್ಲಿ ರಿಪೀಟ್ ಆಗಬಾರ್ದು ಅಂತ ಕೋಚ್ ಗೌತಮ್ ಗಂಭೀರ್ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೆಲ ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ಫೀಲ್ಡ್ಗೆ ಇಳಿದ್ರು ಮೂವರನ್ನು ಡ್ರಾಪ್ ಮಾಡಿ ಮತ್ತೆ ಮೂವರನ್ನು ಪ್ಲೇಯಿಂಗ್ ಇಲೆವೆನ್ಗೆ ಸೇರಿಸಿಕೊಂಡಿದ್ದರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂಥ ನ್ಯೂಜಿಲೆಂಡ್ ತಂಡದ ವಿರುದ್ಧ ಭಾರತ ತಂಡದ ಬೌಲರ್ಸ್ ಕೂಡ ಬೌಲಿಂಗ್ನಲ್ಲಿ ಅದ್ಭುತ ಪ್ರದರ್ಶನವನ್ನೇ ನೀಡಿದರು ಸೊ ಗೇಮ್ ಪ್ಲಾನ್ ವರ್ಕೌಟ್ ಆಯಿತು ಅಂತಲೇ ಎಲ್ಲರೂ ಅನ್ಕೊಳ್ತಾ ಇದ್ರು ಬಟ್ ಭಾರತ ತಂಡದ ಬ್ಯಾಟಿಂಗ್ ಶುರುವಾಯಿತು ನೋಡಿ ಸೀನ್ ಕಂಪ್ಲೀಟ್ ಉಲ್ಟಾ ರೋಹಿತ್ ಬಳಗ ಬ್ಯಾಟಿಂಗ್ನೇ ಮರತವರಂತಾಡಿದ್ದಾರೆ ಯಾರೊಬ್ಬರು ಕೂಡ ಇನಿಷಿಯೇಟ್ ತಗೊಂಡು ತಂಡಕ್ಕೆ ಆಸರಿ ಆಗಲೇ ಇಲ್ಲ ಅಷ್ಟಕ್ಕೂ ಟೀಮ್ ಇಂಡಿಯಾ ಬ್ಯಾಟಿಂಗ್ ಲೈನ್ ಅಪ್ಗೆ ಏನಾಯ್ತು ತವರು ನೆಲದಲ್ಲಿ ಯಾಕಿಂತ ಪ್ರದರ್ಶನ ಹನ್ನೆರಡು ವರ್ಷಗಳ ಬಳಿಕ ಭಾರತಕ್ಕೆ ಕಾದಿದ್ಯಾ ಸೋಲಿನ ಆಘಾತ ಟೀಂ ಇಂಡಿಯಾದ ಎದುರು ಇತಿಹಾಸವನ್ನು ಸೃಷ್ಟಿಸುತ್ತಾ ಕಿವಿಸ್ ಪಡೆ ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನೇ ನೀಡ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಮೂರು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ಮೊದಲ ಪಂದ್ಯದಲ್ಲೇ ಮುಗ್ಗರಿಸಿತ್ತು ಹೋಗ್ಲಿ ಸೆಕೆಂಡ್ ಮ್ಯಾಚ್ ನಲ್ಲಿ ಆದರೂ ಗೆದ್ದು ಸರಣಿಯಲ್ಲಿ ಸಮಬಲ ಸಾಧಿಸುತ್ತಾರೆ ಅನ್ಕೊಂಡ್ರೆ ಇಲ್ಲೂ ಯಾಕೋ ಕೈ ಕೊಡೋ ತರ ಕಾಣ್ತಿದ್ದಾರೆ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರಿ ಹಿನ್ನಡೆಯನ್ನು ಅನುಭವಿಸಿದ್ದಾರೆ ನೂರ ಐವತ್ತಾರು ರನ್ ಗಳಿಗೆ ಆಲ್ಔಟ್ ಆಗಿದೆ ಭಾರತ ತಂಡ ಈ ಮೂಲಕ ನೂರ ಮೂರು ರನ್ ಗಳಿಂದ ನ್ಯೂಜಿಲೆಂಡ್ ತಂಡ ಮುನ್ನಡೆ ಸಾಧಿಸಿದೆ ಮೊದಲ ದಿನದ ಓಪನಿಂಗ್ ನಲ್ಲೇ ಕ್ಯಾಪ್ಟನ್ ರೋಹಿತ್ ಶರ್ಮಾ ಸೊನ್ನೆ ಸುತ್ತಿ ಪೆವಿಲಿಯನ್ ಸೇರಿದ್ರು ಹೋಗ್ಲಿ ಎರಡನೇ ದಿನವಾದರೂ ಕೂಡ ಇತರೆ ಬ್ಯಾಟರ್ಸ್ ಅಬ್ಬರಿಸ್ತಾರೆ ಅಂದ್ರೆ ಅವರು ಕೂಡ ಪೆವಿಲಿಯನ್ ಪರೇಡ್ ನಡೆಸಿದ್ದಾರೆ ಇದೇ ಈಗ ಭಾರತೀಯ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ ಸರಣಿ ಕೈತೊಪ್ಪು ಆತಂಕ ಶುರುವಾಗಿದೆ ಏಳು ವರ್ಷಗಳ ಹಿಂದೆ ನಡೆದಿದ್ದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯವನ್ನು ಕೂಡ ನೆನಪು ಮಾಡಿದೆ ರೋಹಿತ್ ಶರ್ಮಾ ಸೊನ್ನೆ ವಿರಾಟ್ ಕೊಹ್ಲಿ ಒಂದು ರನ್ ಪುಣೆಯಲ್ಲಿ ನಡೀತಾ ಇರುವಂತಹ ಎರಡನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ಟೀಂ ಇಂಡಿಯಾ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇವೆ ಯಾಕಂದರೆ ನೂರು ರನ್ಗಳ ಗಡಿ ದಾಟೋದ್ರೊಳಗೆ ರೋಹಿತ್ ಶರ್ಮಾ ಹಾಗೆ ಶುಭಾನ್ ಗಿಲ್ ಯಶಸ್ವಿ ಜೈಸ್ವಾಲ್ ವಿರಾಟ್ ಕೊಹ್ಲಿ ಸರ್ಫರಾಜ್ ಖಾನ್ ರಿಷಬ್ ಪಂತ್ ಸೇರಿದಂತೆ ಟಾಪ್ ಆರ್ಡರ್ ಬ್ಯಾಟರ್ಗಳೇ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ರು ಅದರಲ್ಲೂ ಕೂಡ ನಾಯಕ ರೋಹಿತ್ ಶರ್ಮಾ ಡಕ್ಔಟ್ ಆಗಿದರೆ ಕಿಂಗ್ ವಿರಾಟ್ ಕೊಹ್ಲಿ ಜಸ್ಟ್ ಒಂದು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು ಇಬ್ಬರು ಸ್ಟಾರ್ ಆಟಗಾರರು ಭಾರೀ ನಿರಾಸೆ ಮೂಡಿಸಿದ್ರು ಮೊದಲ ದಿನದ ಕೊನೆಯಲ್ಲಿ ರೋಹಿತ್ ಶರ್ಮಾ ಅವರೊಬ್ಬರೇ ಔಟ್ ಆಗಿದ್ರು ಬಟ್ ಇವತ್ತು ಬೆಳಗ್ಗೆಯೇ ಭಾರತದ ಪರ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಉರುಳಿದ್ವು ಇವತ್ತಿಗೆ ಕ್ರೀಸ್ ಕಾಯ್ದುಕೊಂಡಿದ್ದಂತ ಯಶಸ್ವಿ ಜೈಸ್ವಾಲ್ ಮೂವತ್ತು ಶುಭನ್ಗಿಲ್ ಮೂವತ್ತು ರನ್ ಗಳಿಸಿ ಔಟ್ ಆದರು ಪುಣೆ ಮ್ಯಾಚ್ ನಲ್ಲಿ ನಿರಾಸೆ ಮೂಡಿಸಿದ ಕೊಹ್ಲಿ ಗಿಲ್ ಔಟ್ ಆದ ಮೇಲೆ ಬ್ಯಾಟಿಂಗ್ ಮಾಡೋಕೆ ಬಂದ ವಿರಾಟ್ ಕೊಹ್ಲಿ ಬಹಳ ಹೊತ್ತು ಕ್ರೀಸ್ ನಲ್ಲಿ ನಿಲ್ಲಲೇ ಇಲ್ಲ ಒಂದೇ ಒಂದು ರನ್ ಗಳಿಸಿ ವಿರಾಟ್ ಆಡುವಾಗ ಸ್ಯಾಂಟ್ನರ್ ಬೌಲಿಂಗ್ ನಲ್ಲಿ ಕ್ಲೀನ್ ಬೌಲ್ಡ್ ಆದ್ರು ಈ ವೇಳೆ ಸ್ಯಾಂಟ್ನರ್ ವಿಕೆಟ್ ಪಡೆದು ಸಂಭ್ರಮಿಸಿದ್ರು ಕೊಹ್ಲಿ ಪುಣೆಯಲ್ಲಿ ಆಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಂತ ಫ್ಯಾನ್ಸ್ಗೆ ಇಲ್ಲೂ ಕೂಡ ನಿರಾಸೆ ಆಯಿತು ಇನ್ನು ವಿಕೆಟ್ ಕೀಪರ್ ರಿಷಬ್ ಪಂತ್ ಕೂಡ ಕಳೆದ ಮ್ಯಾಚ್ ನಲ್ಲಿ ಆಡಿದಂತೆ ಈ ಬಾರಿಯೂ ಕೂಡ ಬ್ಯಾಟಿಂಗ್ ಮಾಡ್ತಾರೆ ಎನ್ನಲಾಗಿತ್ತು ಆದರೆ ಪಂತ್ ಕೂಡ ಕೇವಲ ಹದಿನೆಂಟು ರನ್ಗಳಿಗೆ ಕ್ಲೀನ್ ಬೋಲ್ಡ್ ಆದರು ಹೋಗ್ಲಿ ಸರ್ಫ್ರಾಜ್ ಖಾನ್ ಆದರೂ ಮ್ಯಾಜಿಕ್ ಮಾಡ್ತಾರೆ ಅಂದರೆ ಅದು ಕೂಡ ನಡೆಯಲಿಲ್ಲ ಸರ್ಫ್ರಾಜ್ ಕೇವಲ ಹನ್ನೊಂದು ರನ್ ಗಳಿಗೆ ಕ್ಯಾಚ್ ನೀಡಿ ಪೆವಿಲಿಯನ್ಗೆ ನಡೆದರು ಇವರ ಬೆನ್ನಲ್ಲೇ ಆರ್ ಅಶ್ವಿನ್ ಕೂಡ ಬಿಗೆ ಬಲಿಯಾದ್ರು ಭಾರತದ ಮೊದಲ ಇನ್ನಿಂಗ್ಸ್ ಲಂಚ್ ಬ್ರೇಕ್ ವೇಳೆಗೆ ನೂರ ಏಳು ರನ್ ಗಳಿಗೆ ಏಳು ವಿಕೆಟ್ಗಳನ್ನು ಕಳ್ಕೊಂಡಿತ್ತು ಲಂಚ್ ಬ್ರೇಕ್ ಬಳಿಕ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಅನ್ನು ಆರಂಭಿಸಿದ್ರು ಭಾರತದ ಪರ ಟಾಪ್ ಆರ್ಡರ್ ಬ್ಯಾಟರ್ಸ್ ಮೂವತ್ತು ರನ್ಗಳನ್ನು ಕೂಡ ದಾಟಲಿಲ್ಲ ಬಟ್ ರವೀಂದ್ರ ಜಡೇಜಾ ಕೊಂಚ ತಾಳ್ಮೆಯ ಆಟವಾಡಿ ಮೂರು ಫೋರ್ ಹಾಗೆ ಎರಡು ಸಿಕ್ಸರ್ಗಳನ್ನು ಬಾರಿಸಿದರು ಬಾರಿಸಿದ್ರು ಮೂವತ್ತೆಂಟು ರನ್ಗಳನ್ನು ಕಲೆ ಹಾಕಿ ಭರವಸೆ ಮೂಡಿದರು ಆದರೆ ಅಂತಿಮವಾಗಿ ಸ್ಯಾಟ್ನರ್ ಅವರ ಬಲೆಗೆ ಬಿದ್ದರು ಇನ್ನು ಬೌಲಿಂಗ್ನಲ್ಲಿ ಏಳು ವಿಕೆಟ್ಗಳನ್ನು ಕಿತ್ತಿದ್ದ ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ನಲ್ಲೂ ಕೂಡ ಹದಿನೆಂಟು ರನ್ ಗಳಿಸಿ ಅಜೇಯವಾಗಿ ಉಳಿದಿದ್ರು ಏಳು ವರ್ಷಗಳ ಹಿಂದಿನ ಘಟನೆ ಮರುಕಳಿಸುತ್ತಾ ಪುಣೆ ಸ್ಟೇಡಿಯಂನಲ್ಲಿ ಏಳು ವರ್ಷಗಳ ಹಿಂದೆ ಮೊದಲ ಟೆಸ್ಟ್ ಪಂದ್ಯವನ್ನು ಆಡಲಾಗಿತ್ತು ಈ ಪಂದ್ಯದಲ್ಲಿ ಭಾರತ ಹಾಗೆ ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾಗಿದ್ವು ಆ ಪಂದ್ಯದಲ್ಲೂ ಕೂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಆಸ್ಟ್ರೇಲಿಯಾ ತಂಡ ಮೊದಲ ದಿನ ಒಂಬತ್ತು ವಿಕೆಟ್ಗಳನ್ನು ಕಳ್ಕೊಂಡು ಇನ್ನೂರ ಐವತ್ತೊಂಬತ್ತು ರನ್ಗಳನ್ನು ಗಳಿಸಿತ್ತು ಅಂತಿಮವಾಗಿ ಆಸ್ಟ್ರೇಲಿಯನ್ ಇನ್ನಿಂಗ್ಸ್ ಕೇವಲ ಇನ್ನೂರ ಅರವತ್ತು ರನ್ಗಳಿಗೆ ಅಂತ್ಯಗೊಂಡಿತ್ತು ಅಂದರೆ ಪ್ರಸ್ತುತ ನಡೀತಾ ಇರುವಂತಹ ಪಂದ್ಯದಲ್ಲಿ ಕಿವೀಸ್ ತಂಡ ಕಲೆ ಹಾಕಿರುವ ಇನ್ನೂರ ಐವತ್ತೊಂಬತ್ತು ರನ್ಗಳ ಮೊತ್ತಕ್ಕಿಂತ ಒಂದು ರನ್ ಜಾಸ್ತಿಯಾಗಿ ಕಲೆ ಹಾಕಿತ್ತು ಆಸ್ಟ್ರೇಲಿಯಾ ತಂಡ ಆ ಬಳಿಕ ಮೊದಲ ಇನ್ನಿಂಗ್ಸ್ ಆರಂಭಿಸಿದಂತ ಟೀಂ ಇಂಡಿಯಾ ಕೇವಲ ನೂರ ಐದು ರನ್ಗಳಿಗೆ ಅಲೌಟ್ ಆಗಿತ್ತು ಕಾಕತಾಳಿಯ ಅನ್ನುವಂತೆ ಆ ಇನ್ನಿಂಗ್ಸ್ ಅಲ್ಲೂ ಕೂಡ ಟೀಂ ಇಂಡಿಯಾ ನಾಯಕನಾಗಿದ್ದಂಥ ವಿರಾಟ್ ಕೊಹ್ಲಿ ಖಾತೆ ತೆರೆಯದೇ ಔಟ್ ಆಗಿದ್ರು ಇದೀಗ ಟೀಂ ಇಂಡಿಯಾವನ್ನು ಮುನ್ನಡೆಸ್ತಾ ಇರುವಂತಹ ರೋಹಿತ್ ಶರ್ಮಾ ಕೂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಖಾತೆ ತೆರೆಯದೇ ಔಟ್ ಆಗಿದ್ದಾರೆ ಕೊನೆಗೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮುನ್ನೂರ ಮೂವತ್ ಮೂರು ರನ್ಗಳ ದೊಡ್ಡ ಅಂತರದಿಂದ ಗೆದ್ದುಕೊಂಡಿತ್ತು ಬಟ್ ಇದೇ ಸೋಲು ಈಗ ಮತ್ತೆ ಟೀಮ್ ಇಂಡಿಯಾವನ್ನು ಕಾಡುತ್ತಾ ಅನ್ನೋ ಆತಂಕ ಅಭಿಮಾನಿಗಳನ್ನ ಕಾಡ್ತಾ ಇದೆ ಒಟ್ನಲ್ಲಿ ಬೆಂಗಳೂರಿನಲ್ಲಿ ಪಂದ್ಯವನ್ನು ಕೈ ಚೆಲ್ಲಿಕೊಂಡಿದ್ದಂಥ ಆಟಗಾರರು ಪುಣೆಯಲ್ಲಾದರೂ ಗೆದ್ದು ಕಂಬ್ಯಾಕ್ ಮಾಡ್ತಾರೆ ಅಂದ್ರೆ ಇಲ್ಲೂ ಕೂಡ ಸೋಲೋ ಹಿಂಟ್ ಕೊಟ್ಟಿದ್ದಾರೆ ಸೊ ಮುಂದಿನ ಇನ್ನಿಂಗ್ಸ್ಗಳಲ್ಲಿ ಹೇಗೆ ಪ್ರದರ್ಶನ ನೀಡ್ತಾರೆ ಅನ್ನೋದು ಸೋಲು ಗೆಲುವಿನ ಮೇಲೆ ನಿರ್ಧಾರವಾಗುತ್ತೆ ನಮಸ್ಕಾರ